24 ವರ್ಷಗಳ ಅವಧಿಯಲ್ಲಿ 20 ವರ್ಷ ರಜೆ ಪಡೆದ ಶಿಕ್ಷಕಿಗೆ ಅತ್ಯಂತ ಕೆಟ್ಟ ಉದ್ಯೋಗಿ ಪಟ್ಟ ನೀಡಲಾಗಿದೆ. ಈ ರೀತಿಯಾದಂಥ ಘಟನೆ ನಡೆದಿರುವುದು ಇಟಲಿಯ ರೋಮ್ ನಗರದಲ್ಲಿ. ಅನಾರೋಗ್ಯದ ಕಾರಣ ನೀಡಿ ಈ ಶಿಕ್ಷಕಿ ಬರೋಬ್ಬರಿ 20 ವರ್ಷಗಳ ಕಾಲ ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಇದಷ್ಟೇ ಅಲ್ಲದೆ ಪರ್ಯಾಯ ರಜೆ ಹಾಗೂ ಕಾನ್ಫರೆನ್ಸ್ಗಳಲ್ಲಿ ಭಾಗಿಯಾಗಲು ಅನುಮತಿ ಪಡೆದು ರಜೆ ಹಾಕುತ್ತಿದ್ದರು. ಡೈಲಿ ಮೇಲ್ ಎಂಬ ಪತ್ರಿಕೆಯು ಇದರ ಬಗ್ಗೆ ವರದಿ ಪ್ರಕಟ ಮಾಡಿತ್ತು. ಸಿಂಜಿಯೋ ಪಾವೊಲಿನಾ ಡಿ ಲಿಯೋ ಎಂಬ ಮಹಿಳೆ ಸಾಹಿತ್ಯ ಮತ್ತು ತತ್ವಶಾಸ್ತ್ರವನ್ನು ಕಲಿಸಲು ವೆನಿಸ್ ಬಳಿ ಮಾಧ್ಯಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಆದರೆ 24 ವರ್ಷಗಳ ಅವಧಿಯಲ್ಲಿ ಈಕೆ ಕೆಲಸ ಮಾಡಿದ್ದು ಕೇವಲ 4 ವರ್ಷಗಳಷ್ಟೇ. ಕರ್ತವ್ಯಕ್ಕೆ ಹಾಜರಾಗದ ಈಕೆಯನ್ನು ಜೂನ್ 22ರಂದು ವಜಾಗೊಳಿಸಲಾಗಿದೆ. ಈ ಉದ್ಯೋಗಕ್ಕೆ ಡಿ ಲಿಯೋ ಶಾಶ್ವತವಾಗಿ ಮತ್ತು ಸಂಪೂರ್ಣವಾಗಿ ಸೂಕ್ತವಲ್ಲ ಎಂದು ಇಟಲಿಯ ಸುಪ್ರೀಂ ಕೋರ್ಟ್ ಹೇಳಿದೆ.